ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನಂತ ಮಂತ್ರಿ ನಮ್ಮ ರಾಜಸ್ಥಾನದಲ್ಲಿರುವಾಗ ಒಂದು ಪ್ರತಿಜ್ಞೆ ಏನು? ನಿನ್ನ ಪೀಠದಲ್ಲಿ ನಿನ್ನ ಕುಳಿತುಕೋಮೇ ನಮ ಸೈನ್ಯದ ಯಾದವ ಸೈನ್ಯವು
ಯಾವ ರೀತಿ ಇರುವುದು ಅದನ್ನು ತಿಳಿಸು. ದೇವನಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ತಮ್ಮ ಪ್ರಿಯ ಶಿಷ್ಯರಾದ ದುರ್ಯೋಧನ ಸಾರ್ವಭೌಮರು ಬಂದಿರುವುದು. ಏನು, ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರ್ತೀನಿ, ಅವರನ್ನು ರಾಜ ಬರೆಯೋದಿಂದ ನಾನು ಆಸ್ಥಾನದಲ್ಲಿ ಕರೆದುಕೊಂಡು ಬಂದೆ. ಹಾಗೆ ಭದ್ರದೇವ ಇದೋ ನಿನಗೆ ವಂದಿಸುವೆನು. ದುರ್ಯೋಧನ ನಿನಗೆ ಮಂಗಳವಾಗಲಿ, ಈ ಭದ್ರಾಸನದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ ರಾಜನರ್ತಕಿಂದ ಮನೆ ಮಾಡಿ Thank you.
ಸುಂದರ ಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಾಂಧರ್ವ ಗಾನಸುದೆ ಇದುವೇ ಗಾಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಸಕಲ ಕಲಾ ವಿಶಾರದ ನೀನೆ ಸಕಲ ಕಲಾ ವಿಶಾರದ ನಯನ ಮನೋಹರ ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿ ಇಂಪು ನಾದದ ಗಾನಸುದೆ ಗನಸುದೆ ಬಾಳಿನ ರಸಮಯ ಸಮಯವಿದೆ ಸ್ವರ ಸಂಗೀತವ ನಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ನಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ನಾದದ ಮೋದದೆ ಮೈಮನ ಮರೆಸುವ ನಾದದ ನಾದದ ಮೋದದೆ ಮೈ ಮನ ಮರೆಸುವ ನಾದದ ಮೋದದ ಮೈ ಮನ ಮರೆಸುವ ನಾದದ ಮೋದದ ಮೈ ಮನ ಮರೆಸುವ ನಾದದ ಮೋದದ ಮೈ ಮನ ಮರೆಸುವ ಶೃಂಗಾರ ರಸಮಯ ಮಂಜೀತ ಮಧುರ ವಿಲಾಸ ಶೃಂಗಾರ ರಸಮಯ ಮಂಜೀತ ಮಧುರ ಇಲಾ ಇಹವ ಮರೆತು ಮೆರೆತು ವಿಲಾಸದಲ್ಲಿ ವಿನೋದ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ 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 ನಮ್ಮ ನರ್ತಕಿಗೆ ಸೂಕ್ತ ಬಹುಮಾನವನ್ನು ಪ್ರತಿಭಟಿಸು ದುರ್ಯೋಧನ ಒಮ್ಮಿಂದೊಮ್ಮೆಲೆ ವಿಷಯವನ್ನು ತಿಳಿಸದೆ ಇಷ್ಟೊಂದು ರಭಸವಾಗಿ ಬರಲು ಕಾರಣವೇನು ಕಾರಣವಿರುವುದು ಗುರುದೇವ ಪಾಂಡವರಿಗೂ ನಮಗೂ ಹಿತ್ತು ಸಂಘಟಿಸಿರುವುದು ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಕೇಳಲು ಆ ನಿನ್ನ ತಮ್ಮ ಕಳ್ಳ ಪಿಳ್ಳಂಗೋವಿ ಕೃಷ್ಣನನ್ನು ಕೇಳಲು ಹೋದರೆ ಕೇಳಲು ಹೋದರೆ ಕೃಷ್ಣನು ಏನೆಂದು ಉತ್ತರಿಸು ದುರ್ಯೋಧನ ಅದನ್ನ
ಹೇಳುವುದರಿಂದ ಆಗಲಿ ಗುರುದೇವ. ಅದು ಅಲ್ಲದೆ ಅವನ ಶಯನಾಗ್ರಹದಲ್ಲಿ ಅರ್ಜುನನ ಸಮ್ಮುಖದಲ್ಲಿ ನಡೆದ ಕರಸನ್ನೆ ಕಣ್ಸೂಚನೆಗಳ ಕಪಟ ಮೋಸವನ್ನು ಹೇಳುವುದರಿಂದಾಗಲಿ ಕೇಳುವುದರಿಂದಾಗಲಿ ಯಾವ ಪ್ರಯೋಜನವಿಲ್ಲ ಬಿಡು ರೇವತಿಪತಿ. ದುರ್ಯೋಧನ, ಕೃಷ್ಣನು ಕಾರಣವಿಲ್ಲದೆ ಗೋಪ್ಯ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ಅದು ಅಲ್ಲದೆ ಪಾಂಡವರು ನಿನ್ನಿಷ್ಟದಂತೆ ಅಜ್ಞಾತ ವಾಸವನ್ನು ಅರಣ್ಯವಾಸವನ್ನು ಮುಗಿಸಿಕೊಂಡು ಬಂದಿರುವರಲ್ಲವೇ? ಇಲ್ಲ ಗುರುದೇವ, ಒಪ್ಪಂದದ ನಿಯಮದಲ್ಲವರು ಸೋತಿರುವರು. ಅದು ಹೇಗೆ ದುರ್ಯೋಧನ? ಹೌದು ಗುರುದೇವ, ವಿರಾಟ ನಗರದ ಅರಮನೆಯಲ್ಲಿ ಬಾಣಸಿಕನಾಗಿದ್ದ ಭೀಮನು ಕೀಚಕನನ್ನು ಕೊಂದ ವೇಳೆಗಾಗಲೇ ಅವರ ಅಜ್ಞಾತವಾಸದ ಅವಧಿಯು ಇನ್ನೂ ಮುಗಿದಿರಲಿಲ್ಲ. ಕೀಚಕನ ಮರಣದ ವೇಳೆಗಾಗಲೇ ಅವರ ಗುಪ್ತ ನಾಟಕವು ಬಯಲಾಗಿಬಿಟ್ಟಿತ್ತು. ಅಂದ ಮೇಲೆ ಗುರುದೇವ, ಅವರು ಸೋತಂತಲ್ಲವೇ? ಪಾಂಡವರು ನೋಡುವರ ನೋಟಕ್ಕೂ ಕೇಳುವರ ಕಿವಿಗೆ ಅಷ್ಟೇ ಧರ್ಮಿಷ್ಠರು. ಅವರು ಮಾಡುವುದೆಲ್ಲ ಇಂತಹ ಜಾದು ಕೃತ್ಯವೆ. ಆ ಲಜ್ಜಹೀನ ಪಾಂಡು ತಲೆಯರದಲ್ಲ ಗುರುದೇವ, ಈ ಜಾದು ಕೃತ್ಯ. ದುರ್ಯೋಧನ, ನನಗೂ ಎಲ್ಲವೂ ಗೋಚರವಿದೆ. ಆ ಪಾಂಡವರಿಗೆ ರೆಕ್ಕೆ ಪುಕ್ಕಗಳಿಗೆ ಶಕ್ತಿ ಎಲ್ಲಿಂದ ಬಂದೆ ನನಗೆ ತಿಳಿಯದು. ಹೌದು ಗುರುದೇವ, ಆ ಪಾಂಡವರ ಆರಾಟ ಚೀರಾಟದೊಂದಿಗೆ ಅವರ ಶಕ್ತಿಗೆ ಕಾರಣ ಆ ಕಳ್ಳ ಕೃಷ್ಣನ ಮುಕ್ತಿ ಎಂದು ಒಗೆಯಬೇಕೆಂಬುದೇ ಈ ಯುದ್ಧದ ಮೂಲ ಉದ್ದೇಶ ಗುರುದೇವ. ದುರ್ಯೋಧನ, ಕೃಷ್ಣನು ಪಾಂಡವರ ಪುರ ಹೋರಾಡಿದರೆ ನಾನು ನಿನ್ನ ಪುರ ಹೋರಾಡುವೆನು. ವಂದನೆ, ಅಭಿನಂದನೆಗಳು ಗುರುದೇವ. ನಿನ್ನೊಬ್ಬನ ಅಭಯ ಹಸ್ತವು ಈ ಚಕ್ರೇಶ್ವರನ ಶಿರದ ಮೇಲೆ ಸದಾ ಎಣೆಯಾಡುತ್ತಿದ್ದೆ. ಆದರೆ ಗುರುದೇವ, ರಣಾಂಗಣದಲ್ಲಿ ತೊರೆ ತಾಕ್ಷಿಕಾಲಾಡುವೆನು. ಹಾಗೆಂದು ಸುಮ್ಮನೆ ಕುಳಿತುಕೊಳ್ಳಬೇಡ ದುರ್ಯೋಧನ. ಭೀಷ್ಮ ದ್ರೋಣಾದಿಗಳನ್ನು ನಿನ್ನ ಇತಿಹಾಸಿಗಳಾಗಿ ನೋಡಿಕೋ. ಚಿತ್ತ ಗುರುದೇವ, ನಾನಿನ್ನು ಬರುತ್ತೇನೆ. ಹೋಗಿ ಬಾ ದುರ್ಯೋಧನ. ಮಂಗಳವಾಗಲಿ. ಇಂದಿಗೆ ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಕಪಟಿಯಾದ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು ಗುರುದೇವ, ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ನನ್ನ ಕೈವಶ. ಎಲೆಯಲ್ಲವೋ ಪಾಂಡವಾದ ಮರೇ, ಮುಂಬರುವ ಭೀಕರ ಸಂಗ್ರಾಮದಲ್ಲಿ ನಿಮ್ಮ ಒಡಲುಗಳನ್ನು ಸೀಳಲು ಈ ನನ್ನ ಹುಕ್ಕಿನ ಖಡ್ಗವು ಗದೆಯು ಹಿಕ್ಕಿ ಹಿಕ್ಕಿ ಕುಣಿಯುತ್ತಿರುವುದು. ಮುಂದಿನ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಆ ಪಾಂಡವರ ಆಕ್ರಂದನ ಚೀರಾಟ ಮುಂದಿನ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಪಡದೆ ನಿಂದು ಯಾದವ ಸೈನ್ಯ ಕೃಷ್ಣನಿಂದ ಪಡದೆ ನಿಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡಿದೆ ನಾ ಪಾಂಡವ ಸೈನ್ಯ ಧ್ವಂಸ ಮಾಡಿ ಬಿಡಿದೆ ನಾ ಪಾಂಡವ ಸೈನ್ಯ.
ವ್ಯಾಪಾರವನ್ನು ನೋಡುತ್ತಿದ್ದರೆ ಎಷ್ಟೊಂದು ಅತಿಶಯವಾಗ್ತಿಯಾಗಿರುವುದು. ದುರ್ಯೋಧನನಿಗೆ ವಿವೇಕವನ್ನು ಹೇಳಲು ಹೋದರೆ ಆತನು ನನ್ನ ಮೇಲೆ ಕುಮಿತನಾಗಿ ಅಗ್ರಜನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಅದಾಗಲೇ ಹಿಂತಿರುಗಿರುವನು. ಅಗ್ರಜನಾದರೂ ಅದಾಗಲೇ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಏನಾದರೂ ಅಲಾಯುಧಾರಿಯಾಗಿ ಯುದ್ಧಕ್ಕೆ ನಿಂತರೆ ಆತನನ್ನು ಜಯಿಸಲು ಇಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಈಗ ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಅದು ಅಗ್ರಜನು ಇತ್ತಲೇ ಬರುತ್ತಿರುವನು. ಯೋಗಮಾಯೆ ಜಾಗೃತಳಾಗು, ಬೇಗನೆ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಇದೇನಿದು, ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ, ಇರಲಿ ಗದರಿಸಿ ನೋಡುವೆನು. ಏಯ್ ಏಯ್, ಓಹೋ ನನ್ನನ್ನೇ ತಿವೇಲು ಬರುತ್ತಿರುವುದಲ್ಲ, ಇರಲಿ ಸಣ್ಣ ಶಿಲೆಯಿಂದ ಹೊಡೆದಳು. ಶಿವ ಶಿವ ಅಕಟ ಕಟ ಓ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ, ಅಯ್ಯೋ ಕಟ ಕಟ ಓ ಅತ್ಯಯ ಮಾಡಿ ಪಾಪಕ್ಕೆ ಗುರಿ ಅದೇ, ಅಯ್ಯೋ ಶಾಪಕ್ಕೆ ಒಳಗಾದೆ. ಓಲಾರದಿ ಗೋಮ ತಯ್ಯನು ಕೊಂದನು ನಾನು ಕೋಪದಲ್ಲಿ, ಓಲಾರಣ್ಯದಿ ಗೋ ತಯ್ಯನು ಪಾಪವ ಪರಿಹರಿಸಲು ನಂದ ಪಾಪವ ಪರಿಹರಿಸಲು ನ ಕಾಣೆನು ಉಪಾಯ, ಅಯ್ಯೋ ಕಾಣೆನು ಉಪಾಯ. ಕಟ ಕಟ ಓ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯ, ಅಯ್ಯೋ ಶಾಪಕ್ಕೆ ಗುರಿಯ. ಜನ್ಮದ ಕರ್ಮದ ಫಲ ಮುಂದಿನ ಜನ್ಮದ ಪಾಪವಿದೋ, ಹಿಂದಿನ ಜನ್ಮದ ಕರ್ಮದ ಫಲವು ಮುಂದಿನ ಜನ್ಮದ ಪಾಪವಿದೋ, ಕೊಂದ ಪಾಪವ ಪರಿಹರಿಸಲು ನಂದ
ಪಾಪವ ಪರಿಹರಿಸಲು ನ ಕಾಣೆನು ಉಪಾಯ, ಅಯ್ಯೋ ಕಾಣೆನು ಉಪಾಯ. ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಓವು ಮೃತುಪಟ್ಟಿತಲ್ಲ, ಈಗೇನು ಮಾಡಲಿ? ನಾನು ಯಾರಲ್ಲಿ ಮೊರೆ ಹೋಗಲಿ? ಓಹೋ, ಮರೆತಿದ್ದೆನು, ನನ್ನ ತಮ್ಮ ಕೃಷ್ಣನನ್ನು ಜ್ಞಾಪಿಸಿಕೊಳ್ಳುವನು. ಕೃಷ್ಣ, ಕೃಷ್ಣ, ಕೃಷ್ಣ. ಅಗ್ರಜ, ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಕೃಷ್ಣ. ಅಗ್ರಜ, ಹಿಂದು. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಸ್ಮರಿಸಲು ಕಾರಣವೇನು? ಕೃಷ್ಣ, ಇಂದು ಬಹಿರ್ಭೂಮಿಗೆ ಹೋಗುವಾಗ ಒಂದು ಗೋವು ಅಡ್ಡವಾಗಿ ಬಂತು, ಎಷ್ಟು ಗದರಿದ್ರೂ ಹೋಗಲಿಲ್ಲ. ನಾನು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತು. ಕೃಷ್ಣ, ಶಿವಶಿವ. ಅಗ್ರಜ, ಗೋಹತ್ಯೆಯು ಮಹಾಪಾಪ, ನಮ್ಮ ವಂಶಕ್ಕೆ ಕ್ಷೀಣ. ಈ ಪಾಪಕ್ಕೆ ಪರಿಹಾರವಿದ್ದರೆ ಏನಾದರೂ ಹೇಳಯ್ಯ. ಕೃಷ್ಣ, ಅಗ್ರಜ, ಇಂದಿನಿಂದ 21 ದಿವಸ ಪುಣ್ಯ ನದಿಗಳಲ್ಲಿ ಮಿಂದು ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಭೂಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದರೆ ಗೋಹತ್ಯಾ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಇದು ನಿನ್ನಿಂದ ಸಾಧ್ಯವೇ ಅಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ. ನನ್ನ ಪಾಪ ಪರಿಹಾರವಾದರೆ ನಾನು ಈಗಲೇ ಭೂಪ್ರದಕ್ಷಿಣೆಗೆ ಹೊರಡುವೆ. ಕೃಷ್ಣ, ಅಗ್ರಜ, ಆದರೆ ನೀನು ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಹೇಳಿರುವೆಯಲ್ಲ, ಆತನ ಗತಿ? ದುರ್ಯೋಧನಿಗೆ ರಾಜ್ಯದ ಚಿಂತೆ, ನಿನಗೆ ಗೋಪ್ಯಾಂಗಿಯರ ಚಿಂತೆ, ನನಗೆ ನನ್ನ ಪಾಪ ಪರಿಹಾರವಾದರೆ ಅಷ್ಟೇ ಸಾಕಯ್ಯ, ನಾನಿನ್ನು ಬರುತ್ತೇನೆ. ಆಗಲಿ ನಡೆ, ಹೋಗು ಅಗ್ರಜ, ಹೋಗು. ನೀನು 21 ದಿವಸ ಭೂಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವುದರೊಳಗಾಗಿ ನಾನು ಕೇವಲ 18ನೇ ದಿವಸಗಳಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆ.
ಪಾಂಡವರ ಪತ್ನಿಯಾದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ. ಈ ಬಿಚ್ಚಿದ ಮುಡಿಯಾದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷವನ್ನು ಹೆಚ್ಚಿಸುತ್ತಿರುವುದು. ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಲೇಷ ಮಾತ್ರವೂ ಮರುಕವಿಲ್ಲ. ಈ ಸಹೋದರಿಯ ಮೇಲೆ ನಿನಗೂ ಮರುಕವಿಲ್ಲವೇ ಸ್ವಾಮಿ? ನಿನಗೂ ಮರುಕವಿಲ್ಲವೇ? ಪ್ರಿಯತಮೇ, ಪ್ರಿಯೇ, ಇದೇನಿದು? ನಾನು ಬಂದ ಕೂಡಲೇ ಪ್ರೀತಿಯಿಂದ ಓಡೋಡಿ ಬಂದು ಮುದ್ದು ಮುದ್ದಾದ ಮಾತುಗಳನ್ನು ಆಡುತ್ತಿದ್ದ ಮುದ್ದಿನ ಮನದಿ ಪಾಂಚಾಲಿಯು ಇಂದೇಕು ಮೌನವಾಗಿ ನಿಂತಿರುವಳಲ್ಲ ಪ್ರಿಯತಮೇ. Hey!
ಶ್ರೀನಿವಾಸ ಭವನಯ್ಯ ಮರವೇನೆ ನಾವು ತರುಣಿಯೇ ಪಾಂಚಾಲಿ ಶ್ರೀನಿವಾಸ ಭವನಯ್ಯ ಮರವೇನೆ ನಾವು ತರುಣಿಯೇ ಕಪಡತನದ ವಂಚನೆ ಹೃದಯವನ್ನು ಸೇರಿದೆ ಪ್ರಿಯ ಕಪಡತನದ ವಂಚನೆ ಹೃದಯವನ್ನು ಸೇರಿ ತಟ್ಟಿ ಕುಡಿಗೊಂಡು ಎಲೆ ನೆಟ್ಟಿ ಪಾಂಚಾಲಿ ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ? ಈ ನಿನ್ನ ಮೌನಕ್ಕೆ ಕಾರಣವೇನು ಪ್ರಿಯೆ? ಯಾರು ಯಾರು ಆ ದುರಾತ್ಮಕನು? ಈ ನಿನ್ನ ಮನಘಾತಕನ್ಯಾರು? ಅವನ್ಯಾರೇ ಆಗಿರಲಿ, ಅದಳ ಸುತಳ ಪಾತಾಳ ಅಂಡ ಪಿಂಡ ಬ್ರಹ್ಮಾಂಡ ಎಲ್ಲಿ ಅಡಗಿದ್ದರೂ ಸರಿಯೇ, ಆತನ ಮುಂದಲೆಯನ್ನು ಹಿಡಿದು ದರ ದರನೆ ದರ ದರನೆ ಎಳೆದು ತಂದು ಈ ನಿನ್ನ ಹರಿದಾವರೆಗಳಲ್ಲಿ ಅರ್ಪಿಸುವನು. ಏಳು ಪ್ರಿಯೆ, ಈಗಲಾದರೂ ಈ ನಿನ್ನ ಮನಸ್ಸಿನ ಘಾತಕನೇ ಯಾರೆಂದು ನೀವು ಯಾವಾಗ ಪ್ರಾಣೇಶ್ವರ ಪ್ರಿಯೆ ಪರರ ಸೇವೆಯೂ ಮುಗಿತು, ವನವಾಸಗಳೆಲ್ಲವೂ ಮುಗಿತು, ಪಂಚ ಪಾಂಡವರ ಪತ್ನಿ ಆದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ. ಈ ಬಿಚ್ಚಿದ ಮುಡಿ ಆದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷ ಹೆಚ್ಚಿಸುತ್ತಿರುವುದು. ಈ ನಿಮ್ಮ ಅಪೌರುಷದ ಮಾತುಗಳು ಸ್ತ್ರೀಯಾದ ನನ್ನ ಮುಂದೆ ಉಚಿತವೆಂದು ತೋರುತ್ತಿರುವುದೇ? ದ್ಯಾವಿ ನಿಲ್ಲಿಸು, ನಿಲ್ಲಿಸು ಈ ನಿನ್ನ ಬಿರುಗಳನ್ನು. ಹಿಂದೆ ನಿನಗೆ ಒದಗಿದ್ದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇನು ಅಲ್ಲವೇ ದೇವಿ? ನೆರದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ಹನುಮ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನೇನು ಕೈಲಾಗದ ಹೇಳಿಗಳೆಂದು ಭಾವಿಸಿದೆಯಾ? ಏವಿ ದ್ರುಪದ ಸುತೆ ಪಾಂಚಾಲಿ ಸೇನನು ವಿಜೃಂಭಿಸುತ್ತಿರುವನು.
ಅಹೋದರ ದುಡುಕುವುದನ್ನು ಸಿಗ್ತವೆ ಸಹೋದರ ಸತ್ಯವಂತರು ನಾವು ಸತ್ಯವಂತರು ನಾವು ಅಜ್ಞಾತವಾಸವನ್ನು ಮುಗಿಸಿದ್ದಾರೆ. ಇನ್ನು ನಮಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ಆ
ದುರ್ಯೋಧನನ ಬಳಿಗೆ ಹೋಗಿ ಬರಲು ಶ್ರೀಕೃಷ್ಣ ಪರಮಾತ್ಮನನ್ನು ಕರೆತರುವವರು ಯಾರು? ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನು ಭಕ್ತರ ಪರಾಧೀನನು. ಆತನನ್ನು ಪ್ರಾರ್ಥಿಸಿದರೆ ಇಲ್ಲೇ ಪ್ರತ್ಯಕ್ಷನಾಗುವನು ಅಗ್ರಜ. ಸಹೋದರಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಕೀರ್ತಿಶಾಲಿಯಾಗು ಪಾರ್ಥ. ವಾಸುದೇವ, ಈ ಭಜಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಭೀಮಸೇನ. ಧರ್ಮನಂದನ, ನನ್ನನ್ನು ಸ್ಮರಿಸಲು ಕಾರಣವೇನು? ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಪ್ರಯತ್ನ ಆರಿಸಿ ನಮ್ಮ ಪಕ್ಷವನ್ನು ವಹಿಸಿದ್ಯಾ ದೇವ. ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು, ಅಪಾರವಾದದ್ದು. ಧರ್ಮನಂದ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಜೀವನದ ಮುಖ್ಯ ಉದ್ದೇಶ. ಅದಂತಿರಲಿ, ಇನ್ನು ನಿಮಗೆ ಬರಬೇಕಾದ ಅರ್ಧರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಈ ಅಸ್ಥಿರವಾದ ರಾಜ್ಯದಾಸೆಗಾಗಿ ಹೌದು ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ನೋಡಿ, ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೇನಯ್ಯ ಸಿರಿ ಸಂಪದದ ಕಾಳಗ ಕೈ
ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಏಳು ಮಾಧವ ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ವಾಸುದೇವ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಭೋಗನಿಗೆ ಧರ್ಮನಂದ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರು ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತವೇ ಕೃಷ್ಣ ಸಹದೇವರುಗಳು ಅಗ್ರಜ ಮಾತಿಗೆ ಒಳಪಡುವರು. ತಂಗಿ,
ದ್ರುಪದ ನರೇಂದ್ರ ನಂದಿನಿ. ಅಣ್ಣ ಏಕಮ್ಮ ಕಿನ್ನಳಾಗಿ ನಿಂತೆ? ನಿನ್ನ ಪತಿಗಳ ಐವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಮರುಕವಿಲ್ಲದೆ ಬಾರಿ ಬಾರಿಗೂ ಸಂಧಿ ಸಂಧಿ ಎಂದು ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯಸಮ್ಮತವಂತಲು ಧರ್ಮಸಮ್ಮತವಂತಲು ಹೀಗೆ ಹೇಳಲಣ್ಣ. ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕೈ ಹಿಡಿದ ಪತ್ನಿಯನ್ನು ದ್ಯೂತ ತಿರಿಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿಗಳೇ. ಛೀ, ಬಂಡಿ ಬಂಡಿ ಅನ್ನವನ್ನು ತಿಂದು ಅಂತಹ ಬಂಡ ಮಗಂದು ಕೊಂದ ದೋರ್ ದಂಡ ನಿಮಗೇಗೆ ಬೇಕು ಈ ಗದಾ ದಂಡ? ಅದನ್ನು ಬಿಸುಟ್ಟು ಕೈಯಲ್ಲಿ ಸೌಟು ಸೌಟು ಹಿಡಿದುಕೊಳ್ಳಿ. ಸಾಕು ಸುಮ್ಮನಾಗಿ ಪಾರ್ಥ ಪಲ್ಗುಣ ಕಿರೀಟಿ ಧನಂಜಯ ಸವ್ಯಸಾಚಿ ಅಬ್ಬಬ್ಬಾ ದಶನಾಮಾಂಕಿತಗಳನ್ನು ಪಡೆದು ಆ ಪರಮೇಶ್ವರಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ ನಿಮಗೀಗೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟ್ಟು ಕೈಯಲ್ಲಿ ಬಳೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಯಾಕ ಸುಮ್ಮನಾಗಿ ಅಣ್ಣ ಸಣ್ಣ ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪದವರು. ಅಣ್ಣ ನನಗಾದ ಅಪಮಾನಕ್ಕೆ ನಾನೇ ರಣರಂಗದಲ್ಲಿ ನಿಂತು ಹೋರಾಡಿ ನನ್ನ ಮುಡಿಗೆ ಕೈ ನೀಡಿದ ಒಡಲನ್ನು ಸೀಳಿ ಆತನ ಬಿಸಿ ನೆತ್ತರದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವಿನಣ್ಣ. ಅಣ್ಣ ಒಂದು ವೇಳೆ ಸಾಧ್ಯವಾಗದಿದ್ದಲ್ಲಿ ಅಗ್ನಿಯ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿ. ಈಗ ಚೆನ್ನಾಯಿತು, ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಬೇರೆಯಾಗಿರುವುದಲ್ಲ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಈಕೆ ಹೇಳಿದ್ದನ್ನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ ಭೀಮಸೇನ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಏಕೆ ಇನ್ನುಳಿದ ಈ ನಾಲ್ವರು ಇವಳ ಪತಿಗಳಲ್ಲವೇನು? ಅವರೇ ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಸಂಬಂಧವಿಲ್ಲ. ಹೌದು ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಲ್ಲಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನು. ಕೃಷ್ಣ ಇದು ಮರೆತೆಯೋ ಮರೆ ಕರೆಯದಿರುವಲ್ಲವೇ ಈ ನಿನ್ನ ಕಣ್ಣೀರ ಬದಲಾಗಿ ಹಗೆಯಂಡಿರ ಕಣ್ಣಲ್ಲಿ ಸತಸಹಸ್ರಮಿಣಿ ಕಲಗೆ ಗುರು ಸಮುದ್ರದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಶ್ಚಕೀಟನು ದುಶ್ಯಾಸನ ಪುಡಿಗುಟ್ಟಿ ಬಾದಿಗೆ ದುರ್ಯೋಧನ ತೊಳೆಯ ಕಟ್ಟಿಸುವೆ ಈ ನಿನ್ನ ಬಿಡುಗಡೆಯ ಪಡೆದಿರುವೆ ಕಳೆ
ಪ್ರಚಂಡತ್ವವನ್ನು ತೋರ್ಪಡಿಸಿ ವಾಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ. ಭೀಮಸೇನ ಭೀಮಸೇನ ಬಹುದು ಜನಾರ್ದನ ವಿಷ ಸರ್ಪಕ್ಕೆ ಆಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೇನು? ಮರೆತೇನು ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡವರೊಡನೆ ಸಂಜೆ ಕೇಳು ವಾಸುದೇವ. ಪಾಲಾಕ್ಷನ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ಪಾಲಾಕ್ಷನ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗಗಳಿಂದ ಗಳಿಸಿದನ ವಿಜಯನಂಬ ಬೆಸರಂ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಿ ಪರಿನೋಯ್ಕುದು ತರಳ ಧರ್ಮ ಜಗೆ ಕೃಷ್ಣ ಮುಖ್ಯವಾಗಿ ಪಾಂಡವರಿಗೆ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯು ನಿರಾಕರಿಸಿರಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವ ಇಂತಹ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ಧರ್ಮನಂದನ ದೇವಕಿ ವರ ನಂದನ ಬಾಬಾ ಜನಯನ ಮಧುರ
ಬಿದ್ದಿದೆ. ಸಕಲ ವಿಚಾರವನ್ನು ಅರಿತ ಪ್ರಭು ನೀವು, ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯಲು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಚಿಂತೆ ಪದವಿ ಸಂಘಟಿಸಿಕೊಂಡು ಬರುತ್ತೇನೆ. ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುತ್ತೆ ನಿನ್ನ ಪತಿಗಳಿ ತಿಳಿಸು. ಆಗಲೇ ನಾನಿನ್ನು ಬರಲೇ ಆಗಲೇ.